ಅಲ್ಲಿ ರಾತ್ರಿ ಆಗಿದೆ. ಅದನ್ನ ಗಟ್ಟಿಗೊಳಿಸುವಂತ ಬಳದಂತ ವಿಚಾರವನ್ನ ಗಟ್ಟಿಗೊಳಿಸುವಂತ ಹೋದ್ರೆ ಅದು ವಿಧಿಧ್ಯಾಸನ ಕಷ್ಟ. ಅದನ್ನು ಮಾಡಬಹುದು. ಅದಕ್ಕಾಗಿ ವೇಳೆಯನ್ನು ನಡೀಬೇಕಾಗಿದೆ. ಇದೆಲ್ಲ ಪ್ರಾರಬ್ಧದಿಂದ ನಡೀತೈತಿ. ಲೌಕಿಕ ವಿವಾಹದೊಳಗೆ ನಾವು ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಅದನ್ನ ನಾವು ಅನ್ಕೊಂಡಂಗ ಆಗುದಿಲ್ಲ. ಯಾಕಂತಂದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದಿಲ್ಲ. ನಮಗ ಬೇಸಿಗೆ ಕಾಲ ಹೋಗ್ಲಿ ಮಳೆಗಾಲ ಇರ್ಲಿ ಅಂತ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಗುದಿಲ್ಲ. ಅದು ಬದಲಾವಣೆ ಆಗದ ಅದ್ರ ಗುಣಧರ್ಮ. ಹಂಗೆ ಇದು ಶರೀರನು ಕೂಡ ಬದಲಾವಣೆ ನಾವು ಹೆಂಗಿರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಹಂಗಿರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಇದೆ. ಆ ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನ ನೀನ್ ತಿಳಿತೀನಿ, ನೀನ್ ಅರಿತಿ. ಆದ್ರೂ ಕೂಡ ಆ ಅರಿವಿನ ಅನುಭವವನ್ನು ನೀನ್ ಮಾಡ್ಕೊಂಡು ಯಾಕಾಗಲ್ಲ ಅಂದ್ರೆ ಅದ್ರ ಕಡೆ ಲಕ್ಷ್ಮಿ. ಹೌದಲ್ಲಿ, ಈ ಶರೀರದೊಳಗೆ ಅಸಂಖ್ಯಾತ ಕ್ರಿಯೆಗಳು ನಡೆದವ. ಪಚನ ಕ್ರಿಯೆಯನ್ನು ನಡೆಸಿದಂಗ, ಉಸಿರಾಟ ಕ್ರಿಯೆ ನಡೆದತಿ, ಎಲ್ಲಾ ಕ್ರಿಯೆಗಳು ನಡೆದವ. ಆದ್ರೆ ಅದಕ್ಕೆ ಆಧಾರ ನೀನು, ಅದನ್ನ ಅನುಭವದಿಂದ ಕಂಡುಕೊಂಡಿನ. ಸುಮ್ಮನ ಈ ಇಂದ್ರಿಯಗಳ ಮುಖಾಂತರ ಈ ಜಗತ್ತು ಸುಂದರ ಐತಿ, ಇದು ಜಗತ್ತಿನೊಳಗೆ ಆ ಸುಂದರತ್ವವನ್ನು ಅನುಭವಿಸ್ಬೇಕು ಅಂತ ಸಾಕಷ್ಟು ನೀವು ಪ್ರಯತ್ನ ಮಾಡಿದ್ರು ಅದು ನಿಮ್ಗೆ ಏನೋ ನೆಮ್ಮದಿ ಕೊಟ್ಟಿಲ್ಲ. ಯಾಕಂದ್ರೆ ಬದಲಾವಣೆ ಆಗಿದ್ದದು. ಬದಲಾವಣೆ ಆಗೋದೇನೆ ಸುಖವನ್ನ ಕೊಡುವುದಿಲ್ಲ. ಬದಲಾವಣೆ ಆಗದೆ ಇರುವಿಕೆ ಏನೈತಿಲ್ಲ, ಅದರ ಕಡೆ ಲಕ್ಷ ಕೊಟ್ಟಂದ್ರೆ ನೀನು ಸುಖದಿಂದ ಇದೆ. ಇದೆಲ್ಲ ಮರ್ತ ನೀನು ಆರಾಮದಿ. ಇದನ್ನ ಅರಿಯಾಗಿ ನೀ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಿನಗೆ ಅದ ದುಃಖವನ್ನ ಕೊಡ್ತಾರೆ. ಅದಕ್ಕೆ ಎಚ್ಚರಿಕೆ ಅವಸ್ಥೆ ಏನೈತಿಲ್ಲ, ಅತ್ಯಂತ ದುಃಖಕರ ಅವಸ್ಥೆ ಅಂತ ಅನುಭವ. ಹೌದಲ್ರಿ, ನಾವು ಎಚ್ಚರಿಕೆ ಅವಸ್ಥೆಯೊಳಗೆ ಅನುಭವಿಸಿದಂತ ದುಃಖ ಯಾವ ಅವಸ್ಥೆಗಳಿಗೂ ಅನುಭವಿಸುದಿಲ್ಲ. ಕನಸಿನೊಳಗೂ ಇಷ್ಟೊಂದು ದುಃಖವನ್ನು ಅನುಭವಿಸುದಿಲ್ಲ. ನಿದ್ರೆ ಒಳಗಂತೂ ಇಲ್ಲೇ ಇಲ್ಲ. ಅಲ್ಲಿ ಅಜ್ಞಾನದಿಂದ ಸುಖವನ್ನ ಹೊಂದಿದ್ವು. ಇದನ್ನೆಲ್ಲ ಮರೆತಾಗ ಸುಖ ಐತಿ, ಆದಂತ ಬಿಟ್ಟಾಗ ಸುಖನ ಸುಖ. ಅದನ್ನ ವರ್ಣಿಸಕ್ ಬರುದಿಲ್ಲ, ಅದನ್ನ ಅನುಭವಿಸ್ಬೇಕು. ಅದಕ್ಕೆ ಅದನ್ನ ಅನುಭವಿಸಕ್ಕೆ ಮನುಷ್ಯ ಜನ್ಮದ ಸಾಧ್ಯ ಇದೆ ಅಂತ. ಅದನ್ನ ಅನುಭವಿಸಕ್ ನಾವು ಪ್ರಯತ್ನ ಮಾಡಬೇಕೇ. ಅದು ಭಾರತದಿಂದ ಬರುವುದಿಲ್ಲ, ಪ್ರಯತ್ನದಿಂದ ಸಾಧಿಸುತ್ತದೆ. ಇದಕ್ಕೆ ನಾವು ಪ್ರಯತ್ನ ಮಾಡಬೇಕೈತಿ. ಅದನ್ನ ಆ ಪ್ರಯತ್ನವನ್ನ ನಮ್ಮ ಋಷಿಮುನಿಗಳು ಮಾಡಿ ಅದನ್ನ ಮಧ್ಯದಾಗ ಅವ್ರು ಹೇಳಿದ್ದು ಇದು ನರ ಜನ್ಮದಿಂದ ಅಯ್ಯದವಳು ಮಿಗಿಲು ಮುಂದೆ ಅಂತ ಅವರು ಪ್ರಶ್ನೆ ಮಾಡಿದ್ರು. ಯಾವುದು ಜೀವಿ ಇಲ್ಲ, ಈ ಮನುಷ್ಯ ಜನ್ಮದಂತ ಶ್ರೇಷ್ಠವಾದಂತ ಜೀವಿ ಯಾವ ಜೀವನೂ ಇಲ್ಲ. ನಾವು ಭಾವಿಸ್ಕೊಂಡೇವಲ್ಲ ದೇವಾನ ದೇವತೆಗಳಂತೇಳಿ, ಅವಕ್ಕೂ ಕೂಡ ನಮ್ಮಷ್ಟು ನೆಮ್ಮದಿ ಇಲ್ಲ. ಅದ ಐತಂದ್ರೆ ಅವಕ್ಕೂ ಕೂಡ ಅಪ್ಪಿನ ನಾನ್ ಮೇಲೂ ನೀನ್ ಮೇಲೂ ಅನ್ನುವಂತ ಒಂದು ಹೊಡೆದಾಟ. ಅದು ಪುಣ್ಯದಿಂದ ಇದು ಬಂದ್ರು ಕೂಡ ಅದು ಮತ್ತ ಪುಣ್ಯಕ್ಷೀಣ ಆದ್ಮೇಲೆ ಮತ್ತ ಮೃತ್ಯು ಲೋಕಕ್ಕೆ ಬರಬೇಕಾಗಿತ್ತಮ್ಮ. ಸುಮನ ಸ್ವರ್ಗಾದ ಅರಿದು ಕಾಮಕ್ಕೆ ತಮ್ಮ ಒಪ್ಪುದು ತಮ್ಮದಂತದೇ. ಅಜ್ಞಾನದಿಂದ ಬಂದಂತ ಅದು ತಿಳುವಳಿ ತಪ್ಪು ತಿಳುವಳಿಕೆ ಸುಖ ಕೊಡ್ತೈತಿ ಅಂತ ಅದನ್ನೊಳಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ಕೊಂತ ಆ ಸ್ಥಿತಿ ಬಂದಿರ್ತದೆ. ಆ ಪುಣ್ಯ ತೀರಿದ್ಮೇಲೆ ಮತ್ತೆ ಈ ಇದಕ್ಕೆ ಬರಬೇಕು. ಬಂದ ನಾನೇನದಿನಿ ಅಂತ ತಿಳ್ಕೊಂಡು ಈ ಇದ ಮುಕ್ತಿಯನ್ನ ಹೊಂದಕ್ಕಾಗುತ್ತೆ. ಮುಕ್ತ ಇದ್ದು ಕೂಡ ಯಾಕೆ ಮುಕ್ತತೆ ಅನುಭವ ಮಾಡೋದಕ್ಕಾಗುದಿಲ್ಲ ಅಂದ್ರೆ ಹೃದಯಗತವಾದಂತಹ ಭೋಗದ ಇಚ್ಛೆಗಳು ನಮ್ಮ ಪ್ರಬಲ. ಆ ಪ್ರಬಲವಾದಂತ ಹೃದಯದಲ್ಲಿ ಅದರ ಭೋಗದ ಇಚ್ಛೆಗಳನ್ನ ದೂರ ಮಾಡ್ಕೋಬೇಕಾಗಿತ್ತು. ಎದರಿಂದ ಜ್ಞಾನಾಗ್ನಿಯಿಂದ ಅದನ್ನು ಸುಡಬೇಕಾಗೈತಿ, ವಿವೇಕದಿಂದ ನಾಶ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳಿದ್ರ ಇದು ನಿತ್ಯ ಇದು ಅನಿತ್ಯ ಅನ್ನೋದು ಅರಿಯದೆ ಹೃದಯದ ಭೋಗ ಇಚ್ಛೆ ತೊರೆಯದೆ ಪದವಿ ಸಮಾಧಿ ಸಾಧನ ಮಾರು ಬಂದದೆ ಅವನು ಅವನ ಆಚರಣೆ ಕರೆದ ಶಮೆ ದಮೆ ತಿತಿಕ್ಷೆ ಶ್ರದ್ಧೆ ಭಕ್ತಿ ಎಂಬ ಈ ಆರು ಸಾಧನೆಗಳನ್ನ ಸಾಧನೆ ಮಾಡದ ಮುಮುಕ್ಷತ್ವ ಬರುವುದಿಲ್ಲ. ಮುಮುಕ್ಷತ್ವ ಬರ್ಬೇಕಾದ್ರೆ ನಮಗೆ ಮತ್ತೆ ನಾವು ವಿವೇಕವನ್ನ ಮನುಷ್ಯರ ಅಂತ ಹೇಳಿದಾಗುತ್ತೆ. ನಾವು ಅಷ್ಟೇ ಮುಮುಕ್ಷತ್ವ ಇಲ್ಲ, ಮನುಷ್ಯತ್ವ ಇಲ್ಲ. ಮತ್ತೆ ಮುಮುಕ್ಷತ್ವ ಬರೋದು ಇನ್ನೊಂದು ಉಲ್ಲಭ ದೂರ ಇದೆ. ಅದಕ್ಕೆ ನಾವು ಮನುಷ್ಯರಂತೆ ವರ್ತನೆ ಮಾಡಬೇಕಾದ್ರೆ ಮನುಷ್ಯರಂತೆ ಆಚರಣೆಗಳು ಬರ್ತವೆ.
ಮಲೆಗೆ ಯಮನೇಮಾದಿಗಳನ್ನು ಪರಿಪಾಲನೆ ಮಾಡಬೇಕು. ಯಮನೇಮಾದಿ ಪರಿಪಾಲನೆ ಇಲ್ಲ ಮನುಷ್ಯತ್ವ ಬರುವುದಿಲ್ಲ. ಸತ್ಯ ಹಿಂಸೆ ಅಸ್ತೆಯ ಬ್ರಹ್ಮಚರ್ಯ ಅಜ್ಜೆ ವೃತ್ತಿ ಅಂತರಂಗ ಸ್ವಚ್ಛತೆ ಇವೆಲ್ಲ ಬರಬೇಕಲ್ಲ. ಯಮ ನಿಯಮಗಳ ಆಚರಣೆ ಇಲ್ಲ ಮನುಷ್ಯತ್ವ ಬರುವುದಿಲ್ಲ. ಅದಕ್ಕೆ ಯಮ ನಿಯಮಾದಿಗಳ ಪರಿಪಾಲನೆ ಮಾಡಿ ಮನುಷ್ಯತ್ವವನ್ನು ಪಡೆದಾಗ ಮುಮುಕ್ಷತ್ವವನ್ನು ಹೊಂದಕ್ಕೆ ಸಾಧ್ಯ ಇದೆ. ಆ ಮುಮುಕ್ಷತ್ವ ಹೊಂದಿದಾಗ ಮಾತ್ರ ಶ್ರೇಷ್ಠತೆ ಆಗಿದೆ ಮನುಷ್ಯ ಜನ್ಮ. ಇಲ್ಲಂದ್ರೆ ಹಂಗಾರ ನಾವು ಅದ ಜೀವಿಗಳ ಇದ ವಿಷಯದೊಳಗೆ ಸುಖ ಆಯ್ತಂತ ಇದರೊಳಗೆ ಆ ವಿಷಯಗಳ ಸಂಗ್ರಹಕ್ಕಾಗಿ ನಾವು ಎಷ್ಟು ಪ್ರಯತ್ನ ಮಾಡಿ 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 ಇದರೊಳಗೆ ಕಾಲವನ್ನು ಕಳೆದು ಬಂತ. ಹೌದಲ್ರಿ, ನಾವು ಏನ್ ಮಾಡಿ ವಿಷಯ ಸಂಗ್ರಹಕ್ಕಾಗಿ ನಾವು ಕಾಲವನ್ನು ಕಳೆಯುತ್ತೇವೆ. ಯಾರಿಗೆ ಎಷ್ಟೆಷ್ಟು ವಿಷಯ ಸಂಗ್ರಹದಿಂದ ಸುಖ ಸಿಕ್ಕೈತಿ ವಿಚಾರ ಮಾಡಿ ನೋಡಿದ್ರೆ ಯಾರಿಗೂ ಸಿಕ್ಕ. ರಾಜ ಮಹಾರಾಜ ನಮ್ದೇನು ಬಿಡ್ರಿ, ಈಗ ರಾಜ ಮಹಾರಾಜರೇ ಇದ್ರಲ್ಲ ಅವರಿಗೆ ಸುಖ ಸಿಕ್ಕಿದ್ದಿಲ್ಲ, ಅವರ ಸುಖ ನಾವು ಇದಾಗಿಲ್ಲ, ಎಲ್ಲ ವಿಷಯಗಳನ್ನು ಗಳಿಸಿಲ್ಲ. ಹೌದಲ್ರಿ, ಎಷ್ಟು ಗಳಿಸಿದ್ರೆಲ್ಲ ವಿಷಯ ಇಡೀ ರಾಜ್ಯನ ಅವರ ಆಡಳಿತ ಅವ್ರು ಹೇಳಿದಾಗ ಕೇಳ್ತಿತ್ತು. ಎಲ್ಲಾ ವಿಷಯಗಳು ತಮ್ಮ ಏನು ಮಾಡದನ್ನ ಬರ್ತಿದ್ರು. ಆದ್ರೆ ನಾವು ಏನ್ ಮಾಡ್ತೀವಿ, ವಿಷಯಕ್ಕಾಗಿ ಹೇಳೋದು ಸಾಕಷ್ಟು ಇಷ್ಟು ಶರೀರವನ್ನು ದಂಡಿಸ್ತೇವೆ, ಮನಸ್ಸು ದಿಗಿಲು ಮುಗಿಲಾಕೈತಿ, ಆದ್ರೂ ಕೂಡ ಸುಖ ಸಿಕ್ಕೈತೆ ಅಂತ ನಾವು ಅಂತೇವೆ. ನಾಳೆ ಹಿಂದೆ ಸಿಕ್ಕೈತಿ, ನಾಳೆ ಸಿಕ್ಕೈತಿ, ನಾಳೆ ಸಿಕ್ಕೈತಿ, ಇದ್ರಾಗ ಕಾಲವನ್ನು ಕಳೆದು ಶರೀರವನ್ನು ನಾಶ ಮಾಡ್ಕೊಂತೇವೆ. ಯಾರಿಗೂ ಸುಖ ಕೊಟ್ಟಿಲ್ಲ ವಿಷಯ ಹೇಳೋದು. ಅದಕ್ಕೆ ಇದು ವಿಷಮ ಐತಿ, ತೋರಿಕೆ ಏನಾಯ್ತಲ್ಲ ಅದು ವಿಷಮ ಐತಿ, ನೀ ಸಮ ಐತಿ, ಅದನ್ನ ನೀನ್ ಹರಿ ಅಂತ ಹೇಳಿದ. ನಿನ್ನ ನಿಜ ವಿಧಾನ ನೀವು ಬೇರೆ ಅನ್ನೋದೇ ಮನುಜ ಅಂತ ಹೇಳಿದೆ. ಅದಕ್ಕೆ ನೀ ಮನುಷ್ಯ ಜನ್ಮ ಬಂದ್ಮೇಲೆ ಮಾಡ್ತಕ್ಕಂಥ ಕರ್ತವ್ಯ ಇದು, ನಿನ್ನ ನಿಜವನ್ನ ತಿಳಿದು ಅದ್ರ ಬರ್ತಾಗ ಬೇರೆ ಕರ್ತವ್ಯ ಕರ್ಮಗಳೇ ಇಲ್ಲ ನಿನಗೆ. ಹೌದಾ, ಬೇರೆ ಕರ್ತವ್ಯ ಕರ್ಮಗಳೇ ಇದಕ್ಕಂದ್ರೆ ಇದೊಂದು ಪ್ರಾರಬ್ಧದ ಮೇಲೆ ಹಾಕಿಬಿಟ್ಟು ನೀನು ಇದು ಪ್ರಾರಬ್ಧ ನಿನ್ನ ನಡೆಸ್ಕೊಂಡು ಹೋಗೈತಿ, ಹಂಗೆ ನಡೆಸ್ಕೊಂಡು ಹೋಗೈತಿ, ಅದನ್ನು ಪ್ರಾರಬ್ಧದ ಮೇಲೆ ಹಾಕಿಬಿಡು. ಆದ್ರೆ ನೀನು ಮಾಡ್ತಕ್ಕಂಥ ಕರ್ತವ್ಯ ಏನೈತಿ ನಿನ್ನ ನಿಜವನ್ನ ಅದನ್ನ ಮಾಡು. ನಾವು ಅದನ್ನ ಮಾಡಕ್ ಬರ್ಲಿ, ಯಾಕಂದ್ರೆ ಇದ ತೋರಿಕೆನ ಶ್ರೇಷ್ಠ. ತೋರಿಕೆ ಯಾವಾಗ ನೀನು ಬೆಣ್ಣೆ ಹತ್ತೀವೋ ಅವಾಗ ನಿನ್ನ ಇರುವಿಕೆ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಆ ತೋರಿಕೆ ಭಾವವನ್ನು ಕಳ್ಕೊ ಇರುವಿಕೆ ಅನುಭವ ಅನುಭವಿಸಕ್ಕದು. ಹೌದಲ್ ಬಯಲು ಇಲ್ಲ ಅಂತ ಯಾವಾಗ ಸಾಕತ್ತಿ ನಮಗೆ ಮನ್ಯಾಗ, ಯಾಕೆ ಮನಿ ಹತ್ಯೆ ಆಗತ್ತಿ ನಮ್ಗೆ ಅಂದ್ರೆ ಆ ಅಲ್ಲದ ವಿಷಯದ ವಸ್ತುಗಳನ್ನ ತುಂಬಿಕೊಂಡೆವು ಅವಾಗ ನಮ್ಗೆ ಬಯಲಿನ ಅನುಭವ ಆಗಲ್ಲ. ಹಂಗೆ ಮನಸ್ಸಿನೊಳಗೆ ಈ ವಿಷಯಗಳ ಒಂದು ಇದನ್ನು ತುಂಬಿಕೊಂಡೆವು, ಅರ್ಷದ ವರ್ಗಗಳನ್ನು ತುಂಬಿಕೊಂಡೆವು. ಅದಕ್ಕೆ ನಮಗೆ ಅದನ್ನು ನನ್ನ ನಿಜವಾದ ಇರುವಿಕೆ ಅನುಭವ ಮಾಡ್ಕೊಂಡು ಅವನ್ನೆಲ್ಲ ಖಾಲಿ ಮಾಡಿದಾಗ ಆ ಬೈಲಿ ಇದ್ದಿದ್ದಂಗೆ ಹೆಂಗೆ ಇರ್ತಕ್ಕ ಮನೆ ಒಳಗೆ ಇದ್ದಿದ್ದ ಬೈಲು ಇದ್ದಕ್ಕಿದ್ದಂಗೆ ಇರ್ತದೆ ಎಲ್ಲ ಖಾಲಿ ಮಾಡಿದಾಗ. ಹಂಗೆ ನಾನು ಎಲ್ಲಾ ವಿಷಯಾದಿಗಳ ಏನು ಸುಖ ಕೊಡ್ತಾವ ಅಂತ ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಂಡೆ ಅಂದ್ರೆ ನಾನು ಏನದಿನ ಎಂಬುದನ್ನು ಖಾತ್ರಿ ಮಾಡ್ತೀನಿ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿ ಹೊರತಾಗಿ ಬೇರೆ ಪ್ರಯತ್ನ ಇಲ್ಲ. ಹೌದಲ್ಲ, ನಾವು ಏನ್ ಮಾಡಾಕ್ತೀವ ಮತ್ತು ಆ ಕಾಮನೆಗಳನ್ನ ಪ್ರಜ್ವಲಗೊಳಿಸಾಕತ್ತೀವೋ ಆ ಕಾಮನೆಗಳನ್ನ ನಾಶ ಮಾಡ್ಕೊಳಕ್ ಪ್ರಯತ್ನ ಮಾಡಾಕತ್ತೀವಿ ನಾವು. ಅದಕ್ಕೆ ನಾನು ಶ್ರೇಷ್ಠತೆ ಆಗಲ್ಲ ಕನಿಷ್ಠ ಅಂತ ನಾನು ಮಾಡುತ್ತೆ. ಅದಕ್ಕೆ ಅವ್ರ ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿಯವರೆ. ನೀನೇನ್ ನೀ ಸುಜ್ಞಾನಿನಾದ್ರೆ ಪಾಲಿನ ನೀ ಜಡ ಪಂಚ ಮಹಾಭೂತಗಳಿಂದ ಆದಂತ ಈ ಶರೀರದಲ್ಲಿ ನೀನಾ ತಿಳ್ಕೊಂಡು ಬಳ್ಳಾರಿ ಅಜ್ಞಾನಿ ಅಂತೆ. ಇದನ್ ಬಿಡು, ಈ ಭಾವ ಬಿಡು, ನೀನ್ ಸುಜ್ಞಾನಿನಾದಿ, ನೀ ಚೈತನ್ಯ ರೂಪಣ ನೀನದಿ, ನೀ ಜಡ ಪಂಚ ಮಹಾಭೂತ ಈ ದೇಹದಾಗ ಕುಂದ್ಕೊಂಡು ಈ ಶರೀರ ನಾನು ಅಂತ ಹೇಳ್ಕೊಂತಿ. ಅದಕ್ಕೆ ನಿನ್ನ ದುಃಖ ಆಗತ್ತೆ ಶರೀರ ನೀನ್ ಅಂದಾಗ ನಿನಗೆ ದುಃಖನ ಇಲ್ಲ. ನೀನ ಈ ಭಾವದ ಬಂದಿ ಅದಕ್ಕೆ ದುಃಖವನ್ನು ಅನುಭವಿಸ್ತೀನಿ. ಅದಕ್ಕೆ ಈ ಭಾವವನ್ನು ಬಿಡು, ನೀ ಈ ಶರೀರ ನಾನಲ್ಲ ಅನ್ನುವಂತ ತಿಳುವಳಿಕೆಯನ್ನು ಮಾಡುವ, ಅದನ್ನ ದೃಢಪಡಿಸುವ, ಅವಾಗ ನಿನಗೆ ಯಾವ ಬಾಧೆಯನ್ನು ಆಗುವಂತ ಬಾಧೆ ತಂದು ತೋರೋದು ಪರಮಾತ್ಮ ಬೋಧೆ ನೆಲೆಗೊಂಡು ನಿಂತ ಮೇಲೆ ಈ ಆ ಪರಮಾತ್ಮ ಬೋಧೆ ನೆಲೆಗೊಂಡು ನಿಲ್ಲಕ್ಕೆ ನಾವು ಪ್ರಯತ್ನ ಮಾಡಬೇಕು. ಶ್ರೇಷ್ಠವಾದಂತಹ ಇರುವಿಕೆ ತ್ರಿಕಾಲವಾದಂತಹ ವಸ್ತುವನ್ನ ನಾನಂತ ತಿಳ್ಕೊಂಡು
ಉಳ್ಕೊಂಡು ಉಳ್ಕೊಂಡ ಪ್ರಯತ್ನ ಮಾಡಿದಾಗ ಆ ಉಳ್ಕೊಂಡಾಗ ಮಾತ್ರ ಯಾವ ಬಾಧೆನೂ ಆಗುತ್ತ ಈ ತೋರಿಕೆ ನನ್ನ ಬಾಧಿಸಲ್ಲ. ಹಗ್ಗದೊಳಗೆ ನಾವಿನ ಕಲ್ಪನೆಯನ್ನು ಮಾಡಬೇಕಂತ ನನಗದು ಕಷ್ಟತೆ ಅನ್ನುವಂತ ಭಯ ಉಂಟಾಗಿ ಈ ಶರೀರ ನಾನು ಆ ಹಾಗ ಬಂದು ನನ್ನ ಕಚ್ಚಿದ ನಾ ಸಾಯ್ತೇನೆ ಅಂತ ತಿಳ್ಕೊಂಡು ಆ ಹಗ್ಗದೊಳಗೆ ಹಗ್ಗ ಹಾವು ಇಲ್ಲ ಅಂತ ನೀ ತಿಳುವಳಿಕೆ ಮಾಡ್ಕೋ, ಈ ಶರೀರ ನಾನಲ್ಲ ಅಂತ ತಿಳುವಳಿಕೆ ಮಾಡ್ಕೊಂಡ ನೀ ಯಾವ ಭಯ ಶರೀರ ನಾನಲ್ಲ ಅಂತ ತಿಳ್ಕೊಂಡಿದ್ರ ಆ ಹಗ್ಗ ಹಗ್ಗದೊಳಗೆ ನಾವು ಏನು ಮಾಡೋ ಅದನ್ನು ತಿಳ್ಕೊಂಡಾಗ ನಾವು ಪ್ರಯತ್ನ ಮಾಡಿಲ್ಲ. ಹಗ್ಗನಾದ ಅಂತ ತಿಳ್ಕೊಂಡಾಗ ಪ್ರಯತ್ನ ನಾವು ಮಾಡಿಲ್ಲ. ಮಬ್ಬು ಕತ್ತಲೆಯಲ್ಲಿ ಕೂರೈತಿ ಅಜ್ಞಾನದೊಳಗೆ ಕೂತಂತ ಈ ಜಗತ್ತ ಶ್ರೇಷ್ಠ ಅನ್ಕೊಂಡು ಈ ಜಗತ್ತಿನೊಳಗಿರುವಂತ ವಿಷಯಗಳು ಸುಖ ಕೊಡ್ತಾವು ಅಂತ ನಾವು ಮಾಡ್ತೇವೆ. ಅದು ಮನುಷ್ಯರು ಮಾಡ್ತಕ್ಕಂತ ಕರ್ತವ್ಯ ಅಲ್ಲ. ಯಾಕಂದ್ರೆ ಅನೇಕ ಜನ್ಮದೊಳಗಿದ್ದ ವಿಷಯದೊಳಗ ಬಂದೀನಿ, ಏನೇನಾಗಿರ್ಬೋದು ಪಾಪ ಅನುಗುಣದಿಂದ ವಿಚಾರ ಮಾಡಿ ನೋಡ್ಕೊ ನೀನು ಏನೇನು ನಿನ್ನ ಕಂಡಿದ್ರಿಗೆ ಅದಾವ ಜೀವಿಗಳು ಯಾವ್ಯಾವ ಜೀವಿ ಹೆಂಗೆ ಜೀವನ ನೋಡ್ಕೊಂಡಿ ಅಷ್ಟೆಲ್ಲ ಅಸಂಖ್ಯಾತ 74 ಲಕ್ಷ ಜೀವರಾಶಿಯೊಳಗೆ ನೀನು ಹುಟ್ಟುತ್ತಲೆ ಹೊಂದುತ್ತಲೆ ಎದಕ್ಕೆ ಬಂದಿ ವಿಷಯದ ಮೇಲೆ ನಮ್ಮ ಪ್ರೀತಿ ವಿಷಯನ ನಾನು ಸುಖ ಕೊಡ್ತಾವ ಅಂತ ತಪ್ಪು ತಿಳುವಳಿಕೆನ ಇದೆ ಸ್ವಾಭಾವಿಕ ಕಾರಣ ಐತೆ. ಅದಕ್ಕೆ ಆ ವಿಷಯ ನಾನು ಸುಖ ಕೊಡಲ್ಲರೋ ನಾನು ಸುಖ ರೂಪಿನಾದೆ ಅಂತ ತಿಳುವಳಿಕೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡುವ ಅವಾಗ ನರಜನ್ಮ ಶ್ರೇಷ್ಠ ಆಗಿದೆ ಅಂತ ಅನುಭವಗಳೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಇದು ಪ್ರಯತ್ನದಿಂದ ಮಾತ್ರ ಸಾಧ್ಯ ಇದೆ, ಪ್ರಯತ್ನದಿಂದ ಆಗುವುದಿಲ್ಲ. ಅದಕ್ಕೆ ನಾವು ಪ್ರಯತ್ನಿಸಿಲ್ಲ. ಅದಕ್ಕೆ ನಾವು ಪ್ರತಿದಿನ ಇದನ್ನ ಎಡಬಿಡದೆ ನಿತ್ಯ ಕರ್ಮ ನಮ್ದು ಯಾವ್ದಂದ್ರೆ ಇದರ ಶ್ರವಣ ಮನನ ಇದನ್ನ ಮಾಡ್ಕೊಂತ ಹೋದಾಗ ಆ ಮಂಗಲಕರವಾದಂತ ಇರುವಿನಲ್ಲಿ ನೆಲೆ ನಿಲ್ಲ ಸಾಧ್ಯ ಇದೆ. ಅವಾಗ ಈ ಶರೀರದಿಂದ ವಾಣಿಯಿಂದ ಮನುಷ್ಯನಿಂದ ಆಗ್ತಕ್ಕಂತ ಎಲ್ಲಾ ದೋಷಗಳು ದೂರ. ನೀ ಪರೆ ಬಂದಾಗ ನೀನು ಯಮ ನಿಯಮಾದಿಗಳನ್ನು ಪರಿಪಾಲನೆ ಮಾಡು, ಒಳಗೆ ಬಂದರೆ ನಿನ್ನ ಕುರಿತಾದಂತ ಚಿಂತನೆಯನ್ನು ಮಾಡು. ಈ ಲೌಕಿಕ ವ್ಯವಹಾರ ಬಂದಾಗ ನೀನ ಯಮ ನಿಯಮಾದಿಗಳನ್ನು ಪರಿಪಾಲನೆ ಮಾಡು, ಒಳಗೆ ಹೋದಾಗ ನಿನ್ನ ಕುರಿತಾದಂತ ಚಿಂತನೆಯನ್ನು ಮಾಡುವಂತ ಅನುಭವಗಳ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ಮಾಡಿದಾಗ ಅಂದಾಗ ಮಾತ್ರ ನಾವು ಶ್ರೇಷ್ಠತೆಯನ್ನು ಸಾಧಿಸಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಒಂದು ಪ್ರಾಣಿ ವರ್ಗ ಆಗಿ ಮತ್ತ ಹೀನ ಜನ್ಮೆ ಆಗಿ ಬಿಟ್ಟದ್ದು ಮತ್ತ ಯಾಕಂದ್ರೆ ಕರ್ಮಾನುಸಾರ ಬರುದ್ರೆ ಮಾಡಿದ್ದು ಮಾದಾಯ ಅಂತೇಳಿ ನಾನು ನೋಡಿ ಅದಕ್ಕೆ ಅನುಸಾರವಾಗಿ ನಾವು ಏನ ಮತ್ತ ಪುನರಪ್ಪಿ ಜೀವ ಪುನರಪ್ಪಿ ಮರಣ ಇದು ನಡೆದ ಈ ಭವಚಕ್ರದಿಂದ ಪಾರಾಗಬೇಕಂದ್ರ ನನ್ನ ನಿಜವನ್ನ ತಿಳ್ಕೋಬೇಕು. ಅಂದಾಗ ಮನುಷ್ಯ ಜನ್ಮ ಶ್ರೇಷ್ಠಕ್ಕೆ ಅದನ್ನ ಎಲ್ಲ ಅನುಭವಗಳು ನಮಗೆ ಹೇಳಿ ನಮ್ಮನ್ನ ಎಚ್ಚರಿಸಿ ಆ ಸ್ಥಿತಿಯನ್ನ ಇದು ಕೂಡ ತೋರಿಸಬೇಡ ಅಂತ